ಕೆರೆ. ಅಧ್ಯಾಯ 14 ವಿದ್ಯುತ್ತಿನ ರಾಸಾಯನಿಕ ಪರಿಣಾಮಗಳು. 14.1 ಚಟುವಟಿಕೆ ಹೆಸರು ವಿದ್ಯುತ್ ಪ್ರವಾಹ, ವಿದ್ಯುತ್ ಮತ್ತು ದುರ್ಬಲ ವಾಹಕಗಳು. ಈ ಚಟುವಟಿಕೆ ನೋಡೋಣ ಬನ್ನಿ. ಸರ್, ಬ್ಯಾಟ್ರಿ, ಬಲ್ಪ್ ಈ ವಸ್ತುಗಳು ಸರ್. ಅದಕ್ಕೇನದು ಪರೀಕ್ಷೆಗೆ ಹಾಕ್ತೀವಿ. ಎಸ್ ಸರ್, ಪರೀಕ್ಷೆ. ಪರೀಕ್ಷೆ ಸರಿ ಇದೆ ನಿಮ್ದು? ಎಸ್ ಸರ್, ಚೆಕ್ ಮಾಡಿ. ಕಬ್ಬಿಣದ ಸೂಜಿ ಇದೆ ಸರ್, ಆ ಸೂಜಿಗೆ ಟಚ್ ಮಾಡ್ತೀನಿ ಸರ್. ಇದು ಒಂದು ವಿದ್ಯುತ್ ವಾಹಕ ಸರ್, ಇದು ಒಂದು ಮಳೆ ಇದೆ ಸರ್, ಇದು ಒಂದು ವಿದ್ಯುತ್ ವಾಹಕ ಸರ್, ಇದು ಒಂದು ಗಾಜಿ, ಇದು ಸರ್ ಸ್ಟೀಲ್ ಬಳೆ ಇದೆ, ಇದು ಒಂದು ವಿದ್ಯುತ್ ವಾಹಕ ಸರ್. ಉತ್ತಮ ವಾಹಕ ಸರ್. ಈಗ ಸರ್ ಒಂದು ಕಿವಿ ಇದೆ ಸರ್, ಇದು ಒಂದು ವಿದ್ಯುತ್ ವಾಹಕ ಸರ್. ಸ್ಟೀಲ್ ತಂತಿದೆ ಸರ್, ಇದು ಒಂದು ವಿದ್ಯುತ್ ವಾಹಕ ಸರ್. ಇದು ಒಂದು ಸ್ಟೀಲ್ ತಂತಿ ಸರ್, ಇದು ಒಂದು ವಾಹಕ, ಇದು ಒಂದು ಕ್ಲಿಪ್ ಇದೆ, ಇದು ವಾಹಕ. ಒಂದು ನಾಣ್ಯ ಇದೆ ಸರ್, ಇದು ಒಂದು ವಿದ್ಯುತ್ ವಾಹಕ ಸರ್. ಉತ್ತಮ ವಾಹಕ ಸರ್. ಇಲ್ಲಿ ಕಟ್ಟಿಗೆ ಇದೆ ಸರ್, ಎಲ್ಲವೂ ಉತ್ತಮ ವಾಹಕಗಳ. ಎಸ್ ಸರ್. ಓಕೆ, ನೆಕ್ಸ್ಟ್. ಈ ಕಡೆ ಈ ಕಡೆವೆಲ್ಲ ದುರ್ಬಲ ವಾಹಕ ಸರ್. ಇದು ಅಂಟ್ಕೊಂಡ ಸರ್, ಇಲ್ಲೊಂದು ಬ್ಯಾಟಿಂಗ್ ಇದು, ಇದು ಅಂಟ್ಕೊಂಡು ಬೆಂಕಿ ಕಡ್ಡಿ ಇದೆ, ಇದು ಅಂಟ್ಕೊಂಡು ಇಲ್ಲೊಂದು ಪ್ಲಾಸ್ಟಿಕ್ ಗ್ರಿಪ್ ಇದೆ, ಇದು ಅಂಟ್ಕೊಂಡು ಇಲ್ಲಿ ಒಂದು ಹಸಿ ಕಟ್ಟಿಗೆ ಇದೆ. ಇದರ ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆಯಲ್ಲ? ಎಸ್ ಸರ್. ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಬೆಳುತ್ತೆ. ಇಲ್ಲೊಂದು ವೈರಿನ ಸ್ಲೀವ್ ಇದೆ ಸರ್, ಇದು ಹತ್ಕೊಂತೀವಿ ಸರ್. ಇದು ಒಂದು ಪೆನ್ಸಿಲ್ ಮೇಲ್ಭಾಗ, ಇದು ಹತ್ಕೊಂತೀವಿ ಸರ್. ಗ್ರಾಫೈಟ್ ಐತೆ ಸರ್, ಅದು ಹತ್ಕೊಂತೀವಿ. ವಿದ್ಯುತ್, ವಿದ್ಯುತ್ ಉತ್ತಮ ವಾಹಕಗಳು, ವಿದ್ಯುತ್ ದುರ್ಬಲ ವಾಹಕಗಳು. ಯಾವುದು ಯಾವುದು ಉತ್ತಮ ವಾಹಕ ಅಂತ ಏನಾಗಿರ್ಬೋದು ಸರ್? ಅದು ವಿದ್ಯುತ್ ಅನ್ನು ಸುಲಭವಾಗಿ ಹೇಳಿ ಬಿಡುತ್ತೆ. ಹೌದು, ವಿದ್ಯುತ್ ಸುಲಭದಲ್ಲಿ ಬಿಟ್ಟರೆ ಅದು ಉತ್ತಮ ವಾಹಕ. ವಿದ್ಯುತ್ ಅನ್ನ ಸುಲಭದಲ್ಲಿ ಬಿಡಲಿದ್ರೆ ಅದು ವಿದ್ಯುತ್ ದುರ್ಬಲ ವಾಹಕ ಅಂತ ತೀರ್ಮಾನಿಸಬಹುದು. ಓಕೆನಾ? ಧನ್ಯವಾದಗಳು.